ಇವಾಗ ಏನ ನೀ ಕನ್ನಡದಲ್ಲಿ ಮಾತಾಡಲ್ಲ ಅಂದ್ರೆ ಜನ ಹಿಡ್ಕೊಂಡು ಹಂಗೆ ದಾಬ್ ದಾಬ್ ಅಂತ ವಾಂಚಿ ಬಿಡ್ತಾರೆ. ಇನ್ನು ಮೇಲೆ ಫುಲ್ ಕನ್ನಡ ಮಾತಾಡು, ಫುಲ್ ಕನ್ನಡ. ಓಕೆನಾ, ಈಗ ಟ್ರೈ ಟ್ರೈ ಸ್ವಲ್ಪ ಜಾರತ್ತ ಈ ಕಡೆ ಆ ಕಡೆ. ಏನಿಲ್ಲ, ಮೊದಲನೇ ಪ್ರಶ್ನೆ, ಸಂಜಿತ್ಗೆ ಹುಡುಗಿರ್ ಕಂಡ ತುಂಬಾ ಭಯ? ರೀಲಾ ಹುಡುಗಿರನೇ ನಾವು ನೋಡಿಲ್ದಿರೋ ಹುಡುಗಿರ. ಓಕೆ, ಸಂಜಿತ್ ಅವ್ರಿಗೆ ಸಿಂಗಿಂಗ್ ಇಂದ, ಸಂಜಿತ್ ಆಕ್ಚುಲಿ ಸಿಂಗಿಂಗ್ ಇಂದ ಹೇರ್ ಸ್ಟೈಲ್ ಇಂದಲೇ ಫೇಮಸ್ ಜಾಸ್ತಿ ಆಗಿದ್ದು. ಸ್ವಲ್ಪ ಪೀಪಲ್ ಟೆಲ್ ಮಿ ಏ ಆಕ್ಚುಲಿ ನನ್ ಗೊತ್ತಿರಲ್ಲ, ಐ ಡಿಂಟ್ ಐ ಕುಡ್ ರೆಕಗ್ನೈಸ್, ಬಟ್ ಐ ರೆಕಗ್ನೈಸ್ ಯು ಬಿಕಾಸ್ ಆಫ್ ಯುವರ್ ಹೇರ್ ಸ್ಟೈಲ್. ಲೈಕ್ ಓಕೆ, ಥ್ಯಾಂಕ್ ಯು. ಸೊ ಹಂಗಾಗಿ ನಿಮ್ ವಾಯ್ಸ್ ಐಡೆಂಟಿಟಿಗಿಂತ ಇವಾಗ ಜಾಸ್ತಿ ಆಗಿಲ್ಲ, ಹೋಪ್ಫುಲಿ ನಾಟ್, ಐ ಆಮ್ ಪ್ರೇಯಿಂಗ್. But yeah, there is a certain amount, yes. ಕೂದಲು ಒಂದು ಫಾಲೋಯಿಂಗ್ ಇದೆ. ಹುಷಾರು, ನಮ್ಮವ್ರಿಗೆ ಇಲ್ಲೆಲ್ಲ ಒಂದಷ್ಟು ಜನಕ್ಕೆ ತುಂಬ ಕೂದಲಿಂಗ್ ಬರ್ಬೇಕಂದ್ರೆ ಒಂದು ಟಿಪ್ಸ್ ಕೊಟ್ಬಿಟ್ಟು ಹೋಗಿ ಮುಂದೆ. ಸಂಜೆ ತುಂಬಾ ಒಳ್ಳೆ ಫ್ಲರ್ಟ್ ಇಲ್ವಾ? ಚೈಲ್ಡ್ ಮ್ಯೂಸಿಕ್ ಜೊತೆ ಬೇಕಾದ್ರೆ ಚೆನ್ನಾಗಿ ಫ್ಲರ್ಟ್ ಮಾಡ್ತೀರಾ? ಲವ್ ಅಫೇರ್ ಫ್ಲರ್ಟ್ ಎಲ್ಲ ಮ್ಯೂಸಿಕ್ ಜೊತೆ. ಓಕೆ ಸಂಜೆ, ದೊಡ್ಡವರ ಪರ್ಮಿಷನ್ ಎವ್ರಿಥಿಂಗ್ ಯು ಆರ್ ಡೈರೆಕ್ಟಿಂಗ್ ಐ ಆಮ್ ಲೈಕ್ ಪುಟ್ಟಿಂಗ್ ಇಟ್ ಟು ಮ್ಯೂಸಿಕ್. ಓಕೆ, ಮುಂದೆ ಸಂಜೆ ದೊಡ್ಡವರ ಪರ್ಮಿಷನ್ ಇಲ್ಲದೆ ಏನು ಮಾಡಲ್ಲ. ಇಂಟ್ರೆಸ್ಟಿಂಗ್ ಬ್ರೋ. ಅಂದ್ರೆ ಇಟ್ಸ್ ಲೈಕ್ ಎಷ್ಟೊಂದ್ ಜನ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ಗಳು ತಗೊಳ್ಳೋದಾಗಿರ್ಲಿ ಇದೆಲ್ಲ ಕನ್ನಡ ಶೋ ಗಾಟ್ ಓವರ್, ಐ ಮೀನ್ ತಮಿಳ್ ಶೋ, ಜೀ ತಮಿಳ್ ಅಲ್ಲಿ ಲಾಟ್ ಆಫ್ ಪೀಪಲ್ ಟೋಲ್ಡ್ ಮೀ ಹೋಗ್ಬಿಡ, ಐ ಡೋಂಟ್ ಕೇರ್. ಲಾಟ್ ಆಫ್ ಎಲ್ಡರ್ ಪೀಪಲ್ ಟೋಲ್ಡ್ ಮೀ ಐ ಡೋಂಟ್ ಕೇರ್, ಇನ್ ಸೆನ್ಸ್ ವಾಟ್ ಐ ವಾಂಟ್ ಟು ಡು ರೈಟ್. ಐ ಆಲ್ರೆಡಿ ವೆಂಟ್ ಟು ಆಡಿಷನ್, ಒನ್ ಆಡಿಷನ್ ಐ ಹ್ಯಾಡ್, ಐ ಫಿನಿಶ್ ದಟ್, ಗಾಟ್ ಇನ್ ದ ಶೋ. ವೆನ್ ಐ ಹ್ಯಾಡ್ ಟು ಗೆಟ್ ಆನ್ ಟು ದ that day where I was supposed to leave for Chennai, I told everyone I'm going. And that was bag alla pack aagittu. So it was like, I was about to leave, and then they know. It was all chill. Sanjit, ಇವಾಗ ಏನ ನೀ ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಜನ ಹಿಡ್ಕೊಂಡು ಹಂಗೆ ದಾಬ್ ದಾಬ್ ಅಂತ ವಾಂಚಿ ಬಿಡ್ತಾರೆ. ಇನ್ನು ಮೇಲೆ ಫುಲ್ ಕನ್ನಡ ಮಾತಾಡು, ಫುಲ್ ಕನ್ನಡ. ಈಗ ಟ್ರೈ ಟ್ರೈ ಸ್ವಲ್ಪ ಜಾರತ್ತ ಈ ಕಡೆ ಆ ಕಡೆ. ಏನಿಲ್ಲ, ಐ ಗಾಟ್ 9. ಓಕೆ, ದಿಸ್ ಎವ್ರಿವನ್ ಶುಡ್ ನೋ. ಸೊ ICSE ಕನ್ನಡ 10th grade, I got 99 out of 100. Hey, what is that? I write. Don't believe, no? I'm good. I'm getting comments from the show. ಸಂಜಿತ್ ಕನ್ನಡ ಮಾತಾಡಿ ಸರಿನಾ? ಈಗ ರಿಯಲ್ ಅಲ್ಲಿ ಆಲ್ಮೋಸ್ಟ್ ಆ ಸೆಗ್ಮೆಂಟ್ ಬಂದಿದ್ವಿ. ಸಂಜಿತ್ ಗೆ ಪೇಷನ್ಸ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ವೇಟ್, ಐ ಆಮ್ ಕನ್ಫ್ಯೂಸ್, ವಾಟ್ ಇಸ್ ಕ್ವೆಶ್ಚನ್? ತಾಳ್ಮೆ. ಸಂಜಿತ್ಗೆ ತಾಳ್ಮೆ ಅಂದ್ರೆ ಗೊತ್ತಿಲ್ಲ. ತಾಳ್ಮೆ ಅಂದ್ರೆ ಗೊತ್ತು, ಇವತ್ತೇ ಇವತ್ತು ಗೊತ್ತಾಗಿದೆ. ಇಲ್ಲಿಂದ ಆಗಲ್ಲ, ವಾಟ್ ಹ್ಯಾಪನ್ಡ್ ಅರ್ಲಿಯರ್. ಎಸ್, ಹೌದಾ? ಗೊತ್ತು, ಐ ಡೋಂಟ್ ನೋ ವಾಟ್ ಐ ಶೋಡ್, ಬಟ್ ಪೇಷನ್ಸ್ ಇದೆ. ಪೇಷನ್ಸ್ ಇದೆ, ಬಟ್ ಯು ಸೆಡ್ ತಾಳ್ಮೆ ಗೊತ್ತಿಲ್ಲ ಅಂದ್ರೆ ರಿಯಲ್ ಅಂತ. ದಟ್ಸ್ ವೈ ಐ ಸೆಡ್ ನಿಮಗೆ ಏನ್. ಸೊ ಲೈಕ್ ಡಬಲ್ ನೆಗೆಟಿವ್ ಕ್ವೆಶ್ಚನ್ಸ್ ಯು ಆಸ್ಕ್, ಸೋ ವಿಚ್ ಒನ್ ಡು ಐ ಕ್ಯಾನ್ಸಲ್ ಔಟ್? ರಿಯಲಿ ಆಯ್ತಾ? ನೆಕ್ಸ್ಟ್, ಸಂಜಯ್ ರೋಡ್ ಅಲ್ಲಿ ಹಾಡ್ ಕೇಳಕ್ಕಿಂತ ಹೆಚ್ಚು ನಿದ್ದೆ ಮಾಡೋದೇ ಜಾಸ್ತಿ? ರೋಡ್ ಅಲ್ಲ, ರೋಡ್ ಅಲ್ಲ ಓಡಾಡಬೇಕಾದ್ರೆ ಕ್ಯಾಬ್ ಅಲ್ಲ. ಈಕ್ವಲ್, ವೆರಿ ಈಕ್ವಲ್. ಮುಂದೆ ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ ಫೇಮಸ್ ಆಗಕ್ಕೆ? ಸಾಕು, ಟ್ಯಾಲೆಂಟ್ ಇದ್ರೆ ಸಾಕು. ಮೋರ್ ದನ್ ಯು ನೀಡ್ ಅ ಪೇಷನ್ಸ್ ಅಂಡ್ ಯಾ, ಅಷ್ಟಿದ್ರೆ ಸಾಕು. ಸಾಕಾ?